ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಹೆಣ್ಣು ಒಂದಲ್ಲ ಒಂದು ದಿನ ಮದುವೆ ಆಗಲೇಬೇಕು ಹಾಗೆ ತನ್ನ ಗಂಡನ ಮನೆಗೆ ಹೋಗಲೇಬೇಕು ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಇನ್ನು ನೀವು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ತವರಿ ತವರಿನ ಮನೆಯಲ್ಲಿ ಅಂದರೆ ವಿಶೇಷವಾಗಿ ಹೆಂಗಸರ ಬಗ್ಗೆ ಹೇಳ್ತಿದ್ದೀನಿ ನಾನು ಹೆಂಗಸರು ವಿಶೇಷವಾಗಿ ತವರಿನ ಮನೆಯಿಂದ ಯಾವ ಒಂದು ವಸ್ತುಗಳನ್ನ ಹೋಗಬಾರ್ದು ಹಾಗೆ ಈ ಒಂದು ವಸ್ತುಗಳನ್ನ ತಗೊಂಡೋಗ ತಗೊಂಡು ಹೋಗೋದ್ರಿಂದ ಅಂದರೆ ತನ್ನ ಗಂಡನ ಮನೆಗೆ ತೊಗೊಂಡು ಹೋಗೋದ್ರಿಂದ ಏನೇನು ನಷ್ಟಗಳಾಗುತ್ತೆ ಏನೇನು ನಿಮಗೆ ಕಷ್ಟಗಳನ್ನು ನೀವು ಅನುಭವಿಸಬೇಕು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಇದನ್ನು ನೀವು ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಇದರಲ್ಲಿ ಮೊದಲನೇ ವಿಚಾರಕ್ಕೆ ಬಂದರೆ ನೀವು ನಿಮ್ಮ ಒಂದು ಗಂಡನ ಮನೆಯಿಂದ ಅಂದರೆ ಹೆಂಗಸರು ವಿಶೇಷವಾಗಿ ತನ್ನ ಒಂದು ತವರಿನ ಮನೆಯಿಂದ ಗಂಡನ ಮನೆಗೆ ಎಂದು ಕೂಡ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಒಂದು ಯೋಜನೆಗಳನ್ನ ಏನು ತಾಯಿ ಅಥವಾ ಯಾರಾದರೂ ಮನೆಯವರು ಹೇಳ್ಕೊಟ್ಟಿರ್ತಾರೆ ಅದನ್ನು ಏನಾದರೂ ಗಂಡನ ಮನೆಗೆ ತೊಗೊಂಡು ಹೋಗ್ತಿದ್ದಾಳೆ ಅಂದರೆ ಇವಳು ಅದರಿಂದ ಜೀವನ ಪೂರ್ತಿ ಕೊರಗಬೇಕಾಗತ್ತೆ ಅಥವಾ ಆ ಒಂದು ಹೆಣ್ಣೇನಿರ್ತಾಳೆ ಅವಳು ಜೀವನ ಪೂರ್ತಿ ಕೊರಗಬೇಕಾಗುತ್ತೆ ಹಾಗೆ ಮನೆಯಲ್ಲಿ ಜಗಳಗಳು ಅನ್ನೋದು ತುಂಬಾ ಜಾಸ್ತಿ ಹೆಚ್ಚಾಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಚಾರನ ನೀವು ನೆನ್ಪಿಟ್ಕೊಂಡು ಗಂಡನ ಮನೆಗೆ ಹೋಗೋಕ್ಕಿಂತ ಮುಂಚೆ ನೀವು ಒಂದು ಹೊಸ ಒಂದು ರೂಪವನ್ನೇ ಪಡ್ಕೊಂಡು ಹೋಗ್ತಿದ್ದೀರ ಅಂತ ಅಂದ್ಕೊಂಡಾಗ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಎರಡನೇ ವಿಚಾರಕ್ಕೆ ಬಂದರೆ ಏನಪ್ಪಾ ಅಂದರೆ ನೀವು ಈ ಒಂದು ನಿಮ್ಮ ತವರಿನ ಮನೆಯಿಂದ ನೀವು ಚಾಕು ಚೂರಿ ಅಥವಾ ಕತ್ತಿ ಇಂಥದ್ದೇನಾದ್ರು ನೀವು ತೊಗೊಂಡು ಅಂದರೆ ಅದನ್ನು ಕೂಡ ನೀವು ಎಂದಿಗೂ ಮಾಡಬಾರ್ದು ಯಾಕಂದರೆ ಈ ಒಂದು ಚಾಕು ಚೂರಿ ಅಥವಾ ಏನಾದರೂ ಕತ್ತಿ ಇಂಥ ಶಾರ್ಪ್ ಆಬ್ಜೆಕ್ಟ್ಗಳು ಏನಿರುತ್ತವೆ ಇದರಲ್ಲಿ ನಿಮಗೆ ನಕಾರಾತ್ಮಕ ಶಕ್ತಿಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ನಿಮ್ಮ ಒಂದು ತವರಿನ ಮನೆಯಿಂದ ಇದು ಹೋಗ್ತಿದೀರ ಅಂದಾಗ ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಜಗಳಗಳು ಅಥವಾ ಮನಸ್ತಾಪಗಳು ಅನ್ನೋದು ಹೆಚ್ಚಾಗ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ಚಿಕ್ಕ ಒಂದು ವಸ್ತುವನ್ನು ಅಥವಾ ಚಿಕ್ಕ ಒಂದು ಕೆಲಸವನ್ನು ನೀವು ಮಾಡಿದ್ರೆ ನಿಮಗೆ ತುಂಬ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಹೆಣ್ಣು ಮಕ್ಕಳು ಮದುವೆ ಆದ ನಂತರ ನೀವು ನಿಮ್ಮ ಒಂದು ತವರಿನ ಮನೆಯಿಂದ ನೀವು ಎಂದಿಗೂ ದುಡ್ಡನ್ನಾಗಿ ಕೇಳೋದಾಗಲಿ ಅಥವಾ ನೀವು ಎಂದಿಗೂ ಮಾಡಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ನಿಮಗೆ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ ವಿಶೇಷವಾಗಿ ನೀವು ಲಕ್ಷ್ಮಿಗೆ ಒಂದು ಅವಮಾನ ಮಾಡಿ ಮಾಡಿರೋ ಥರ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಗಂಡನ ಮೇಲೂ ಕೂಡ ತುಂಬ ಜನಕ್ಕೆ ಒಂದು ಕೆಟ್ಟ ದೃಷ್ಟಿಯಾಗಲಿತ್ತು ಒಂದು ಕೆಟ್ಟ ದೃಷ್ಟಿ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡ್ತಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ಮ ನಿಮ್ಮ ಒಂದು ತವರಿನ ಮನೆಯಿಂದ ನೀವು ದೇವರ ಫೋಟೋ ಆಗಲಿ ಅಥವಾ ಆ ದೇವರ ಮೂರ್ತಿಯಾಗಲಿ ಅಲ್ಲಿಟ್ಟಿರುವಂಥ ಒಂದು ದೇವರ ಮೂರ್ತಿಯಾಗಲಿ ಅಥವಾ ದೇವರ ಫೋಟೋ ಆಗಲಿ ನೀವು ನಿಮ್ಮ ಒಂದು ಗಂಡನ ಮನೆಗೆ ಯಾವತ್ತೂ ಕೂಡ ತರಬಾರ್ದು ನಿಮಗೆ ಎಷ್ಟೇ ಎಷ್ಟಾದರೂ ಕೂಡ ನೀವು ತರಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ನೀವು ದೇವರಿಗೆ ಅವಮಾನ ಮಾಡಿದಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಕೂಡ ನಿಮಗೆ ಸಾಕಷ್ಟು ತೊಂದರೆಗಳನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಕೂಡ ನೀವು ಮಾಡದೇ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಏನಪ್ಪ ಅಂದರೆ ನೀವು ತವರಿನ ಮನೆಯವರು ಅಂದರೆ ನಿಮ್ಮ ತಂದೆ ತಾಯಿ ಮಕ್ಕಳ ತಂದೆ ತಾಯಿ ಇರ್ತಾರಲ್ಲ ಅಥವಾ ಅವರು ರಿಲೇಟಿವ್ಸ್ ಆಗಿರಲಿ ಯಾವಾಗಲೂ ಪದೇ ಪದೇ ಗಂಡನ ಮನೆಗೆ ಹೋಗ್ತಾ ಇರಬಾರ್ದು ಅಂದರೆ ಹುಡುಗಿಯ ಗಂಡನ ಮನೆಗೆ ಹೋಗ್ತಾ ಇರಬಾರ್ದು ಇದರಿಂದ ಕೂಡ ನಿಮಗೆ ಸ್ವಲ್ಪ ನಿಮಗೆ ನಕಾರಾತ್ಮಕತೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ನೀವು ಆದಷ್ಟು ಇದನ್ನು ಕೂಡ ನೀವು ಗಮನ ಹವಿಸ್ಕೊಂಡೆ ಒಳ್ಳೆಯದು ಹೇಳ್ಬೋದು ಇನ್ನು ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಲಕ್ಷ್ಮಿಯ ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಯನ್ನು ನೀವು ಪಾತ್ರರಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಶ್ರೀ ಲಕ್ಷ್ಮೀ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ಕೆಲಸನ ನೀವು ಮರೆಯಬೇಡಿ ಧನ್ಯವಾದಗಳು